ಬೆಳಗಾವಿ ಡಿಸಿಯವರೇ, ಎಸಿಯವರೇ, ಏನಿದು ಅಧ್ವಾನ? ಕಿತ್ತೂರು ಉತ್ಸವ ಹೆಸರಲ್ಲಿ ಅಧಿಕಾರಶಾಹಿ ಅವತಾರ. ಕಿತ್ತೂರು ಉತ್ಸವ ಹೆಸರಿನಲ್ಲಿ ಅಧಿಕಾರಶಾಹಿ ಅವತಾರ ನಡೀತಾ ಇದೆ ಬೆಳಗಾವಿಯಲ್ಲಿ. ಚೆನ್ನಮ್ಮನ ಸ್ಮರಣೋತ್ಸವ ಸಮಿತಿ ವತಿಯಿಂದ ನಡೆದಿದ್ದ ಸಭೆ ಇದು. ಚೆನ್ನಮ್ಮ ಐಕ್ಯ ಸ್ಥಳದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡದ ಜಿಲ್ಲಾಡಳಿತ. 200ನೇ ವರ್ಷಾಚರಣೆ ಹಿನ್ನೆಲೆ ಕಾರ್ಯಕ್ರಮದ ಆಯೋಜನೆ ಮಾಡುವಂತೆ ಆಗ್ರಹ ಕೂಡ ಮಾಡಲಾಗಿದೆ ಜನರಿಂದ. ಬೈಲಹೊಂಗಲ ಪಟ್ಟಣದಲ್ಲಿ 3000 ಮಠದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ. 3000 ಮಠದ ಪೂಜ್ಯ ನೀಲಕಂಠ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಸಭೆ ಇದು. ಸಂಘಟನೆ ಮನವಿ ಪ್ರತ್ಯುತ್ತರ ಬಾರದ ಹಿನ್ನೆಲೆ ಸೋಮವಾರ ಪಟ್ಟಣದ ಬಂದ ಕರೆ ಇದು. 200ನೇ ವರ್ಷದ ಸಂಭ್ರಮ ವಿಚಾರ ಬೈಲಹೊಂಗಲ ಬಂದ್ಗೆ ಕರೆ ನೀಡಿದ ಮುಖಂಡರು. ತಕ್ಷಣ ಕ್ರಮ ಕೈಗೊಳ್ಳದೇ ಇದ್ದರೆ ಸ್ವಾಮಿಗಳ ನೇತೃತ್ವದಲ್ಲಿ ನಿರಂತರ ಹೋರಾಟ ಕೂಡ ಮಾಡಲಾಗುತ್ತೆ. ಬೆಳಗಾವಿ ಡಿಸಿಯವರೇ, ಎಸಿಯವರೇ, ಏನಿದು ಅಧ್ವಾನ? ಕಿತ್ತೂರು ಉತ್ಸವ ಹೆಸರಿನಲ್ಲಿ ಅಧಿಕಾರಶಾಹಿ ಅವಾಂತರಗಳು ನಡೀತಾ ಇದೆ. ಚೆನ್ನಮ್ಮನ ಸ್ಮರಣೋತ್ಸವ ಸಮಿತಿ ವತಿಯಿಂದ ನಡೆದಿದ್ದ ಸಭೆ ಇದು. ಚೆನ್ನಮ್ಮ ಐಕ್ಯ ಸ್ಥಳದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡದ ಜಿಲ್ಲಾಡಳಿತ. 200ನೇ ವರ್ಷಾಚರಣೆ ಹಿನ್ನೆಲೆ ಕಾರ್ಯಕ್ರಮ ಆಯೋಜನೆ ಮಾಡುವಂತೆ ಆಗ್ರಹ ಕೂಡ ಮಾಡಲಾಗಿದೆ. ಬೈಲಹೊಂಗಲ ಪಟ್ಟಣದಲ್ಲಿ 3000 ಮಠದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ. 3000 ಮಠದ ಪೂಜ್ಯ ನೀಲಕಂಠ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಸಭೆ ಇದು. ಸಂಘಟನೆ ಮನವಿಗೆ ಪ್ರತ್ಯುತ್ತರ ಬಾರದ ಹಿನ್ನೆಲೆ ಸೋಮವಾರ ಪಟ್ಟಣದ ಬಂದ್ಗೆ ಕರೆ ಕೂಡ ನೀಡಲಾಗಿದೆ. 200ನೇ ವರ್ಷದ ಸಂಭ್ರಮ ವಿಚಾರಣೆ ಬೈಲಹೊಂಗಲ ಬಂದ್ಗೆ ಕರೆ ನೀಡಿದ ಮುಖಂಡರು. ತಕ್ಷಣ ಕ್ರಮ ಕೈಗೊಳ್ಳದೇ ಇದ್ದರೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರಂತರ ಹೋರಾಟ ಕೂಡ ಮಾಡಲಾಗುತ್ತೆ. ಬೆಳಗಾವಿ ಡಿಸಿಯವರೇ, ಎಸಿಯವರೇ, ಏನಿದು ಅಧ್ವಾನ ನಿಮ್ಮ ಜಿಲ್ಲೆಯಲ್ಲಿ? ಬೈಲಹೊಂಗಲ ಪಟ್ಟಣದಲ್ಲಿ 3000 ಮಠದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಕೂಡ ಮಾಡಲಾಗಿದೆ. 3000 ಮಠದ ಪೂಜ್ಯ ನೀಲಕಂಠ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಸಭೆ ಇದು. ಸಂಘಟನೆ ಮನವಿ ಪ್ರತ್ಯುತ್ತರ ಬಾರದ ಹಿನ್ನೆಲೆ ಸೋಮವಾರ ಪಟ್ಟಣದ ಬಂದ್ಗೆ ಕರೆ ನೀಡಲಾಗಿರ್ತಕ್ಕಂಥದ್ದು. 200ನೇ ವರ್ಷದ ಸಂಭ್ರಮ ವಿಚಾರ ಬೈಲಹೊಂಗಲದಲ್ಲಿ ನಡೆದ ಒಂದು ಸಭೆ ಇದು. ಒಂದ್ ಗಂಟೆ ಒಳಗೆ ಬಿಡಿ, ಎಲ್ಲಾ ಅಧಿಕಾರಿಗಳು ಬಂದ್ರು. ಈ ಮಾತನ್ನ ಯಾಕೆ ಹೇಳತ್ತಂತಂದ್ರ ಏನಾಗತ್ತೆ ಅಂದ್ರ ನಮ್ಮಲ್ಲಿ ಈಗ ಒಂದ್ ಸ್ವಲ್ಪ ಅದ ಇಲ್ಲ, ಅವ್ರು ಮಾಡೋದು ಬಿಡ, ಎಲ್ಲಾರು ಸ್ವಲ್ಪ ಇರುವಂತ ನೋಡು, ಅಲ್ಲಿ ಚೆನ್ನಮ್ಮ ಉತ್ಸವ ಮಾಡತ್ತಾರು, ನಾವು ಕಿತ್ತೂರಿನಲ್ಲಿ ಹಾಗೂ ಬೆಳಗಾವಿಯಲ್ಲಿ ಕಾಕತಿಯಲ್ಲಿ ಈಗಾಗಲೇ ಆಚರಿಸಿರುವಂತದ್ದನ್ನ ನಾವೆಲ್ಲರೂ ಕೂಡ ಮನಗಂಡಿದ್ದೇವೆ. ಆದ್ರೆ ಬೈಲಹೊಂಗಲದಲ್ಲಿ ವೀರರಾಣಿ ಕಿತ್ತೂರ ಚೆನ್ನಮ್ಮನ ಸಮಾಧಿ ಇರುವುದರಿಂದ ನಮ್ಮ ಬೈಲಹೊಂಗಲ ಭಾಗದ ಸಮಸ್ತ ಎಲ್ಲ ಬಾಂಧವರ ಒಂದು ಸ್ವಾಭಿಮಾನದ ಹಕ್ಕನ್ನ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಇದು ಸ್ವಾಭಿಮಾನದ ಹಕ್ಕು ಏನು ಅಂತ ಹೇಳಿದ್ರೆ, ವಿಜಯೋತ್ಸವವನ್ನು ಇಡೀ ನಾಡಿನಾದ್ಯಂತ ಎಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ ಸರ್ಕಾರ. ಆದ್ರೆ ನಮ್ಮ ಬೈಲಹೊಂಗಲದಲ್ಲಿನೂ ಕೂಡ ವಿಜಯೋತ್ಸವವನ್ನ ಆಚರಿಸ್ಬೇಕನ್ನುವಂತಹದ್ದು ಎಲ್ಲರ ಕೂಗು ಒಂದೇ ಆಗಿರುವಂತಹದ್ದು. ಅದಕ್ಕೆ ಸರ್ಕಾರದ ಗಮನವನ್ನು ತರಲಿಕ್ಕೆ ಇವತ್ತಿನ ದಿವಸ ನಮ್ಮ ಬೈಲಹೊಂಗಲದಲ್ಲಿ ಯಾವ ರೀತಿಯಾಗಿರುವಂತಹ ಚೆನ್ನಮ್ಮನ ಸಮಾಧಿಗೆ ಬಹಳಷ್ಟು ಇವತ್ತು ಪ್ರಾಮುಖ್ಯತೆಯನ್ನು ಸರ್ಕಾರನೂ ಕೂಡ ಇಂದಿಗೂ ಕೂಡ ಕೊಡ್ತಾ ಇಲ್ಲ. ಅದರ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ವಿಜಯೋತ್ಸವವನ್ನೂ ಕೂಡ ಮಾಡದೇ ಇರುವಂತಹದ್ದು ದುರ್ದೈವದ ಸಂಗತಿ ಇವತ್ತು. ಅದಕ್ಕೆ ನಾವು ಎಲ್ಲ ಹಿರಿಯರನ್ನು ಒಳಗೊಂಡು ಸಮಸ್ತ ಬೈಲಹೊಂಗಲ ನಾಡಿನ ಎಲ್ಲ ಪ್ರಮುಖರ ಮುಂದಾಳತ್ವದಲ್ಲಿ 21ನೇ ತಾರೀಕಿನ ದಿವಸ ಬೈಲಹೊಂಗಲ ಸಂಪೂರ್ಣ ಬಂದನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ತದನಂತರದಲ್ಲಿ ಸರ್ಕಾರ ಅದನ್ನು ಬಹಳಷ್ಟು ಎಚ್ಚೆತ್ತುಕೊಂಡು ತಾವೆಲ್ಲರೂ ಕೂಡ ಇದನ್ನು ಗಮನಕ್ಕೆ ತೆಗೆದುಕೊಂಡು ತಾವು ಅರ್ಥೈಸಿಕೊಂಡು ಇದಕ್ಕೆ ತಾವೆಲ್ಲ ಪ್ರೋತ್ಸಾಹಿಸಬೇಕು ಮತ್ತು ಇದನ್ನು ತಾವೆಲ್ಲರೂ ಇಲ್ಲಿಗೆ ಬಂದು ಎಲ್ಲ ಆಡಳಿತದ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ನಾವೆಲ್ಲರೂ ಇಲ್ಲಿ ಬಂದು ನಮ್ಮ ಹಿರಿಯರಾಗಿರ್ಬೋದು ಎಲ್ಲರ ಒಂದು ಇಚ್ಛೆ ಏನದ ಆ ರೀತಿಯಾಗಿರುವಂತಹ ಕೆಲಸವನ್ನು ತಾವು ಮಾಡಲೇಬೇಕನ್ನುವಂಥದ್ದನ್ನು ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇವೆ.